ಏನ್ರಿ ಹೇಳ್ತಾ ಇದ್ದೀರಾ? ಹೌದ್ ಸರ್, ನಾನ್ ಸುಮ್ನೆ ಕೂತ್ರು ಖರ್ಚಿಗೆ ದುಡ್ಡು ಕೊಡಕ್ ನಮ್ಮ ಅಣ್ಣ ಇದಾರೆ, ಟೈಮ್ ಟೈಮ್ ಊಟ ಆಗಕ್ ನಮ್ಮ ಅತ್ತಿಗೆ ಇದಾರೆ. ಆದ್ರೆ ಇವನ್ ಪರಿಸ್ಥಿತಿ ಆಗಿಲ್ಲ ಸರ್, ಇವ್ರ ತಂದೆ ತಾಯಿ ನೋಡ್ಕೊಳಕ್ ಇವನೊಬ್ನೇ ಇರೋದು. ನನಗ್ ಕೆಲಸ ಬೇಕು, ಆದ್ರೆ ಇವನಿಗೆ ಬೇಕೇ ಬೇಕು ಸರ್. ನೋ ನೋ ನೋ, ಇಟ್ ಈಸ್ ಇಂಪಾಸಿಬಲ್ ಐ ಸೇ. ಸರ್ ಏನ್ ಸರ್, ಇವನಿಗೋಸ್ಕರ ನನ್ನ ಕೆಲ್ಸನೇ ಬಿಟ್ಕೊಡ್ತಾ ಇದ್ದೀನಿ, ಇದೊಂದ್ ಸಣ್ಣ ಹೆಲ್ಪ್ ಮಾಡಕ್ ಆಗಲ್ವಾ ಸರ್, ಪ್ಲೀಸ್ ಸರ್. ಅಲ್ಲ ಆಂಟಿ, ಅಷ್ಟು ಒಳ್ಳೆ ಕೆಲ್ಸ ಬಿಟ್ ಬಂದಾಗ ನಿಮ್ಗೇನು ಅನ್ನಿಸ್ಲಿಲ್ವಾ? ಅವ್ನ್ ನನ್ ಮೈದ್ನ ಆಗಿದ್ರೆ ಒಂದ್ ವೇಳೆ ಆಗ ಅನ್ಸ್ತಿತ್ತೋ ಏನಮ್ಮ, ಆದ್ರೆ ಅವನ್ ನನ್ ದೊಡ್ಡ ಮಗ ಅನ್ಕೊಂಡಿದೀನಿ. ಮಕ್ಕಳು ಏನೇ ತಪ್ಪು ಮಾಡಿದ್ರು ತಂದೆ ತಾಯಿಗೆ ಏನು ಅನ್ಸಲ್ವಲ್ಲಮ್ಮ. ಹಲೋ, ಯಾರು ನೋಡ್ತಿದ್ದೀರಾ? ನನ್ನ? ನಾನ್ ಯಾಕೆ ನಿಮ್ಮನ್ನ ಹುಡುಕ್ಲಿ? ಹಾಗೆ ಸುಮ್ನೆ ಮನೆ ನೋಡ್ತಾ ಇದ್ದೆ ಅಷ್ಟೇ. ಜಾಸ್ತಿ ನುಲಿ ಬೇಡ, ಸ್ಲಿಪ್ ಆಗತ್ತೆ ಸೊಂಟ. ತಿರುಗು ಸಾಕು. ನಾರಿ ಏಕ ಸಮಂದರ್ ಹೈ, ನಾರಿ ಏಕ ಸಮಂದರ್ ಹೈ, ಸಾರಿ ದುನಿಯಾ ಕೆ ಮಜಾ, ಸಾರಿ ದುನಿಯಾ ಕೆ ಮಜಾ ಇಸ್ಕೆ ಅಂದರ್ ಹೈ. Thank you.
ಚಪ್ಪಲೆ ಬಿಳಿಯೋದು ಬ್ಯೂಟಿ ತರ 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 ತಾರುಣ್ಯ ಹೋರಾಡ್ಬಾರ್ದೆ ಕನ್ಯಾ ಓರೆ ಲವಲ್ಲಿ ನೋವಲ್ಲಿ imagination same vibration underneath the ego super combination hey happy feet baby ishtak ashtonda vishwamitra 20 varsha tapas madida yake melke melinda bandu vasili mai mele bilinda vasili mai mele bilinda ಕಣ್ಣೋಳೆ ಮುಚ್ಚಿಟ್ಟ ಮುಂದೆಯೋಳೆ ದೇವರು ಕೂದಲೋಳೆ ಸುಂದಮ್ಮ ಮುಂದಿರುಳೆ ಮೋನಾಲಿಸ 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 ಪಿಂಪಲ್ ಪಿಂಪಲ್ ಶಿನ್ ರೋಸಿ ರೋಸಿ ಲಿಪ್ ನಾಟಿ ನಾಟಿ ನೋ ಸೆಕ್ಸಿ ಸೆಕ್ಸಿ ಐಸ್ ಇಟ್ಸ್ ಆನ್ ಮೈ ಚೀಕ್ಸ್ ಬೇಬಿ ಇಷ್ಟಕ್ಕೆ ಅಷ್ಟೊಂದಾ ಏನೋ ಹೇಳ್ತಾ ಇದೀಯಾ? ಹೌದಣ್ಣ, ಆ ಹುಡುಗಿ ಪ್ಯಾಸೆಂಜರ್ ಟ್ರೈನ್ನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾಳೆ. ಕೇಳ್ಬಿಟ್ಟು ಹೇಳ್ತಾ ಇದೆಯೋ ಇಲ್ಲ ನೋಡ್ಬಿಟ್ಟು ಹೇಳ್ತಾ ಇದೆಯೋ? ನೋಡ್ಕೊಂಡು ಹೇಳ್ತಾ ಇದ್ದೀನಣ್ಣ. ನೀವೆಲ್ಲ ಅದೇ ಟ್ರೈನೇ ಹತ್ಕೊಳ್ಳಿ, ಅವಳೆಲ್ಲೂ ಮಿಸ್ ಆಗಬಾರ್ದು. ಮುಂದೆ ನಾನು ನೋಡ್ಕೊಳ್ತೀನಿ. ಸರಿ ಅಣ್ಣ. ಸಂಧ್ಯಾ ಪ್ಯಾಸೆಂಜರ್ ಟ್ರೈನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾಳೆ. ಅವಳು ಇಳಿದ ಕೂಡಲೇ ಇಲ್ಲಿರಬೇಕು. ಎಷ್ಟು ತಲೆ ಉರುಳಿದ್ರೂ ಚಿಂತೆ ಇಲ್ಲ, ಪ್ಲಾನ್ ಮಾತ್ರ ಮಿಸ್ ಆಗಬಾರ್ದು. ಹೋಗಿ ಸಟ್ಲಾಗ್ರು. ಹೇಯ್, ಎಲ್ಲ ಪ್ಲೇಸ್ಮೆಂಟ್ ತಗೊಳ್ರ. ಮೈಸೂರಿನಿಂದ ಬರುತ್ತಿರುವ ಪ್ಯಾಸೆಂಜರ್ ಟ್ರೈನ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 6ಕ್ಕೆ ಬರಲಿದೆ. ಮೈಸೂರ್ ಸೇ ಆನೆ ವಾಲಿ ರಘು. ಏ ರಘು, ಬೀರಿ ಟೈಮ್ ಅಂತ ಇದ್ದಾಳೋ? ಏ ರಘು, ಹೇಳಿ, ನನ್ನ ಸಾಯಿಸ್ಬೇಡಿ. 10 ನಿಮಿಷಕ್ಕೆ ಮುಂಚೆ ನನ್ನ ತಂಗಿ ನಿಮ್ಮ ಕೈಗೆ ಸಿಕ್ಕಿದ್ರೆ ನಾನು ಹೀಗೆ ಕೇಳ್ತಾ ಇದ್ದೆ? ಬಿಟ್ಟು ಬಿಡ್ತಿದ್ರ? ಹಲೋ ಶರತ್. ಈ ಶರತ್ ಗುಂಡಿಗೆಯಲ್ಲಿ ಪ್ರಾಣ ಇರೋವರೆಗೂ ನನ್ನ ತಂಗಿ ನೆರಳನ್ನು ಕೂಡ ಯಾರು ಟಚ್ ಮಾಡೋದಕ್ಕಾಗಲ್ಲ. ಯಾವನು ಬಾ ಮಾ ಬಾ. ಏನಣ್ಣ, ನನ್ನನ್ನು ರಿಸೀವ್ ಮಾಡಕ್ಕೆ ಇಷ್ಟೊಂದ್ ಜನ ಬಂದಿದ್ದೀರಲ್ಲ, ನಾನೇನ್ ಮಿನಿಸ್ಟರ್? ನೀನ್ ನನಗೆ ಅದಕ್ಕಿಂತ ಹೆಚ್ಚು ಕಣಮ್ಮ. ಮಿನಿಸ್ಟರ್ ಅಂದ್ರೆ 5 ವರ್ಷ, ತಂಗಿ ಅಂದ್ರೆ 100 ವರ್ಷ. ನಾನು ಅವತ್ತೇ ಬಡ್ಕೊಂಡೆ, ಉತ್ತದ ಮುಂದೆ ನಿಂತ್ಕೊಂಡ್ರೆ ಹಾವು ಬರುತ್ತೆ, ಹುಡುಗಿರಿಂದೆ ಹೋದ್ರೆ ಸಾವು ಬರುತ್ತೆ ಅಂತ. ನೀನ್ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ಯಾ ಅನ್ಸಲ್ವ? ಮತ್ ನಿನ್ ಅಷ್ಟೊಂದ್ ಪ್ರೀತಿಸೋಳು, ಅವಳು ಯಾಕೆ ನಿನ್ನ ಬಿಟ್ಟು ಹೇಳ್ದೆ ಕೇಳ್ದೆ ಹೊಟ್ಟೋದ್ಲು? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಏಯ್, ಮುಚ್ಕೊಂಡಿರೋ ಪಾಯಿಂಟ್ಸ್ ಅಂದ್ರೆ ಪಾಯಿಂಟ್ಸ್. ಇವನೇನ್ ದೊಡ್ಡ ಲಾಯರ್? ಏಯ್, ಆ ಹುಡುಗಿ ನಿಜವಾಗ್ಲೂ ನನ್ನ ಪ್ರೀತಿಸ್ತಿದೆ ಹೇಳ್ಕೊಂಡ. ಒಬ್ಬ ಪ್ರೀತಿಸೋನಿಗೆ ಮಾತ್ರ ಗೊತ್ತಾಗತ್ತೆ ತನ್ನ ಪ್ರೀತಿಸೋ ಹುಡುಗಿ ಕಣ್ಣಲ್ಲಿ ಏನ್ ಫೀಲಿಂಗ್ಸ್ ಇರುತ್ತೆ ಅಂತ. ಆ ಹುಡುಗಿ ಫೀಲಿಂಗ್ಸ್ ಹಂಗಿರ್ಲಿ, ಈ ಹುಡುಗಿದ ಏನ್ ಫೀಲಿಂಗ್ಸ್? ಆ ಟ್ರ್ಯಾಕ್ ಮೇಲೆ ಓಡ್ತಾವಳಲ್ಲ ಅವಳ್ದು. Thank you.
ಯಾರು ನೀನು? ಸಾಯುವಂತದ್ದು ಏನಾಗಿದೆ ನಿನಗೆ? ನಮ್ ಡ್ಯಾಡಿ ಒಳ್ಳೆ ನನ್ ಕರ್ಮ ಆಯ್ತಲ್ಲಯ್ಯ, ಹೋಗಿ ಹೋಗಿ ನಿನ್ ಫ್ಯಾಮಿಲಿನ ನಂಗೆ ತಗಲಾಕೊಳ್ಳತ್ತೆ. ಪರಿಸ್ಥಿತಿ ನೋಡಿದ್ರೆ ಎಲ್ರು ಈ ವಯಸ್ಸಲ್ಲಿ ಮಾಡೋ ತಪ್ಪನ್ನೇ ಹುಡುಗಿ ಮಾಡಿದಾಳೆ. ಲವ್ ಅಲ್ಲಯ್ಯ, ಹಂಗಂತ ಮಗಳನ್ನೇ ಕಳ್ಕೊಂಡ್ಬಿಡ್ತೀಯ? ಇಷ್ಟ ಇದ್ರೆ ಮದುವೆ ಮಾಡಿಕೊಡು, ಇಲ್ಲ ಅಂದ್ರೆ ಇವಳಿಗೆ ಇಷ್ಟ ಆಗತ್ರ ನಡ್ಕೋ. ಹೋಗಮ್ಮ, ಹುಷಾರಾಗಿ ನೋಡ್ಕೊಳ್ಳಿ, ಬರ್ತೀನಮ್ಮ. ಅಬ್ಬಾ, ಸದ್ಯಕ್ಕೆ ಒಂದೊಂದು ಟೆನ್ಷನ್ ಇವತ್ತು ಕ್ಲಿಯರ್ ಆಯ್ತು. ಬೇಬಿ ಬೇಬಿ ಬೇಬಿ, ನಮಸ್ಕಾರ ಅಮ್ಮ. ಎಲ್ಲಿ ಬೇಬಿ ಅವ್ರು ಕಾಣಿಸ್ತಾನೆ ಇಲ್ಲಲ್ಲ? ಓಹೋ, ಹಿಂದ್ಗಡೆ ಹಿತ್ತಲಲ್ಲಿದಾರ? ಓಹೋ ಹೋ ಹೋ, ತಾವೇನು ಮೌನ ವೃತ್ತಾನ? ಹೋ, ಮಾಡಿ ಮಾಡಿ, ತುಂಬಾ ಚೆನ್ನಾಗಿ ಮಾಡಿ, ಬೇಬಿ ಅವ್ರಿಗೆ ಒಳ್ಳೇದಾಗತ್ತೆ. ಇದೇ ತರ ಬಾಯಿ ಮುಚ್ಕೊಂಡು ಮಾಡೋ ವೃತ್ತ ತರ ಯಾವ್ದಾರ ಕಣ್ಣು ಮುಚ್ಕೊಂಡು ಮಾಡೋ ವೃತ್ತ ಇದ್ರೆ ಮಾಡಿ, ಬೇಬಿ ಅವ್ರಿಗೆ ಇನ್ನೂ ಒಳ್ಳೇದಾಗತ್ತೆ. ಮಹಾತಾಯಿ ಬೇಬಿ. ಅದ್ರಲ್ಲಿ ಏನೇ ತಪ್ಪು? ವಯಸ್ಸಾದ್ಮೇಲೆ ಕಾಮನ್ ಬೇಬಿ. ಬೇಬಿ ಏನಮ್ಮ, ಏನಾಯ್ತು? ಭೂಕಂಪ ಏನಲ್ಲ ಆಯ್ತಾ? ಭೂಕಂಪ ಅಲ್ಲ, ಏನಲ್ಲ, ಪ್ಲಾಸ್ಟಿಕ್ ಬಿಂದಿಗೆ ಬಿದ್ದಿದೆ. ಪ್ಲಾಸ್ಟಿಕ್ ಬಿಂದಿಗೆ ಬಿದ್ರೆ ಇಷ್ಟೊಂದ್ ಸೌಂಡಾ? ನನ್ ನನ್ ಬಾವಿ, ನನ್ ಬಿದ್ದಿಗೆ ನನ್ ಇಷ್ಟ. ವಾಯ್ ಸುಮ್ನೆ ಸಂಧ್ಯೆಯಲ್ಲಿ ಸಂಧ್ಯಾನ ಇಲ್ಲ ಗಿಂತಿರಲ್ಲ, ವಾಯ ಸುಮ್ನೆ ಅಂತಂದ್ರೆ ನಿನ್ನ ಬೇಬೆಗಳ ಕಡೆ ಚಂಬ ಬಿಂದಿಗೆ ನಾ ಸಿಂಟೆಕ್ಸ್ ಹಂಗಿದ್ದಂಗಿದ್ದೀಯಲ್ಲೇ. ಏನಿದು, ಎಲ್ಪ್ ಬೇಕಾ? ಅಯ್ಯೋ, ಬೇಗ ಬೇಗ ಬರಪ್ಪ, ಆಮೇಲೆ ಮಜಲ್ ಹೊಡ್ಕೊಂಡೆ. ಬರ 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 ಇಟ್ಕೊಂಡು. ಅಯ್ಯೋ, ಬೇಗ ರಂಗ ಉಸ್ಕೊಂಡು ಸುತ್ತೋಗ್ಬಿಡ್ತಾಳೆ. ಹಿಡ್ಕೊಳ್ಳಯ್ಯ, ನನ್ ಕೈಲಿ ಆಗಲ್ಲ ಅಂತಾನೆ ನಾನು ನಿನ್ ಕೈಲಿ ಕೊಟ್ಟಿದ್ದು. ಏ ಒಳ್ಳೆ ಕತೆ, ನನ್ನ ಹಿಡ್ಕೊಂಡು ಹೇಳಿ. ಹಿಡ್ಕೋ ಹೇಳಿ, ಸ್ವಲ್ಪ ಹೇಳಿ ಹೇಳಿ. ಅಲ್ಲಮ್ಮ, ಹೊಟ್ಟೆಗೆ ಏನ್ ತಿಂತೀಯ? ಇಷ್ಟೊಂದು ಬರ ಇದೆಯಲ್ಲ, ಉಳಿದಿರೋ ಪಿಜ್ಜಾ ಬರ್ಗರ್ ಎಲ್ಲ ತಿಂದು ನೂಲ್ ದಪ್ಪ ಆಗ್ಬಿಟ್ಟವಳೆ. ನೀನಿ ಕಂಫರ್ಟ್ ಇದಾಳಲ್ಲ, ಸೂಪರ್. ಬಾ, ನೀ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾ, ಬರ್ಬೇಕಾ? ಏ, ಆ ಕಡೆ ಇಳಿದ್ಬಿಟ್ಟು ಈ ಕಡೆ ಇಳಿದ್ಬಿಟ್ಟು ಹೋಗಿ ನೀನು. ಬಾ 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 ಬಾ. ಏನ್ ಬೇಬಿ, ನನಗ್ ಗೊತ್ತಿಲ್ಲ, ಸಂಧ್ಯಾನ್ ಊರಿಗೆ ಕಳಿಸ್ಬಿಟ್ಟಿದ್ಯಾ? ನಿನಗೆ ಯಾಕೋ ಹೇಳ್ಬೇಕೋ, ತೆಗ್ಯೋ ಕೈನ ತಜ್ಜೋ. ತಜ್ಜೋ ಅಂತಂದ್ರೆ ತೆಗಿಬೇಕಾ? ಸರಿಯಾಗೇ ತೆಗ್ದಿದ್ದೀನಿ ನೋಡು. ಅಯ್ಯೋ, ನೀನ್ ಮಾನ ತೆಗ್ದಿದ್ಯಾ? ಇವತ್ ಸಂಜೆ ಸಿಟಿ ಕೇಬಲ್ ಟಿವಿ ನೆನಲ್ಲ ಜೋರಾಗಿ ಬರುತ್ತೆ, ಫ್ರೀ ಶೋ. ಬಂದ್ರೆ ಅಷ್ಟೇ, ಅವ್ಳ ಗಂಡ ನನ್ ಪ್ರಾಣ ತೆಗ್ದ್ಬಿಡ್ತಾನೆ, ಮೊದ್ಲೇ ಪೈಲ್ವಾನ್ ಅವನು. ಹಾಗಾದ್ರೆ ನನ್ನ ಸಂಧ್ಯಾ ಹತ್ರ ಕರ್ಕೊಂಡು ಹೋಗು. ಸಂಧ್ಯಾ ಜೂನ್ ಟಿಕೆಟ್ ಕೊಟ್ಟು ತೋರ್ಸಕ್ಕೆ ನಮ್ ಶರತ್ ಅಣ್ಣ ಕೂತಾರ ಅಷ್ಟೇ, ನಿನ್ ಕತ್ರ ಸಾಕ್ಬಿಡ್ತಾನ. ನೀನ ಅವ್ನ ಯಾರೋ, ಅವನು ಶರತ್ ಅಣ್ಣ ಭರತಣ್ಣನೆಲ್ಲ ಪಿಸ್ಕ ಹೋಗ್ಬಿಡ್ತೀನಿ. ಆಟೋ ಬಾಡಿಗೆ ಕೊಡೋ. ನಾನು ಇನ್ನೇನು, ನಿಮ್ ಶರತ್ ಅಣ್ಣ ಬಂದು ಕೊಡ್ತಾನ? ಮನೆ ಸಂಧ್ಯಾ ತರನೇ ತುಂಬಾ ಸುಂದರವಾಗಿದೆ. ಒಬ್ಬೊಬ್ಬರು ಒಂಥರ ಕಾಣುತ್ತೆ, ನಿನಗೆ ಸುಂದರವಾಗಿ ಕಾಣುತ್ತೆ, ನನಗೆ ಭಯಂಕರವಾಗಿ ಕಾಣುತ್ತೆ. ಅದ ಏನ್ ಮಾತು ಮಾತಾಡ್ತೀಯ ಬೇಬಿ? ಬಾ, ನಾಳೆ ಆಡಿಟರ್ ನ ಕರೆಸ್ಬಿಡಿ. ಓಕೆ ಸರ್. ಇಲ್ಲ ಹಾಕ್ಬೇಕಾ? ಹೌದು ಸರ್. ಸರಿಯಾಗಿ ಚೆಕ್ ಮಾಡಿದ್ರಿ ತಾನೆ? ಚೆಕ್ ಮಾಡಿದ್ದೀನಿ ಸರ್. ಅಣ್ಣ ಬೇಬಿ, ಏನ್ ವಿಷಯ? ಇದ್ದಕ್ಕಿದ್ದ ಹಾಗೆ ಬೆಂಗಳೂರಿಗೆ ಬಂದ್ಬಿಟ್ಟಿದ್ಯಲ್ಲ. ಪ್ರಾಬ್ಲಮ್ಸ್ ಇದ್ದಕ್ಕಿದ್ದಂಗೆ ಅಲ್ವೇನೆ ಬರೋದು? ಮತ್ತೆ ಬಾವಿಲಿರೋ ಕಪ್ಪೆ ತರ ಮೈಸೂರು ಬಿಟ್ಟು ಬರಲ್ಲ ಅಂತಿದ್ದೆ. ಬಾವಿ ವಿಚಾರ ಈಗ ಹಾಕ್ಬಿಡಣ. ಏನೋ ಬೇಬಿ, ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದು ಮುದುಕುನ್ ತರ ಆಗ್ಬಿಟ್ಟಿದ್ಯಲ್ಲೋ. ಯಾವ್ದೋ ಹೊಸ ರೋಗ ಬಂದ್ಬಿಟ್ಟಿದೆ ಅಣ್ಣಯ್ಯ. ಮಟನ್ ಗುನಿಯ, ಕುಂತ್ರೆ ಕೂರಾಕ್ ಬಿಡಲ್ಲ, ನಿಂತ್ರೆ ನಿಲ್ಲಾಕ್ ಬಿಡಲ್ಲ. ಚಿಕ್ಕೂನ್ ಗುನಿಯ ಕೇಳಿದ್ದೀನಿ.
ಇದ್ಯಾವುದೋ ಮಟನ್ ಗುಣಿಯ, ಒಬ್ಬ ಒಳ್ಳೆ ಡಾಕ್ಟರ್ ತರ ತೋರ್ಸಕ್ಕಾಗ್ಲಿಲ್ವೇನೋ. ಡಾಕ್ಟ್ರಿಗೂ ಅರ್ಥ ಆಗದಿರ ಕಾಯಿಲೆ ಅಣ್ಣಯ್ಯ, ಜೊತೆಲೆ ಇದ್ದು ಪ್ರಾಣ ಹಿಂಡ. ಈ ಹುಡುಗ ಯಾರು? ರಜನಿ ಅಂತ, ನನ್ನ ತಲೆ ಮೇಲೆ ಇರ್ತಾನೆ, ನಮ್ಮ ಮನೆ ಮೇಲೆ ಇರ್ತಾನೆ. ನಮಸ್ಕಾರ. ನಮಸ್ಕಾರ. ಒಳ್ಳೆ ಹುಡುಗ, ತುಂಬಾ ಮರ್ಯಾದಸ್ಥ ಅಣ್ಣಯ್ಯ. ಬೇರೆಯವ್ರ ಸೈಕಾಲಜಿ ಬಗ್ಗೆ ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೆ ಅಣ್ಣಯ್ಯ. ಇಂಪ್ರೂವ್ ಮಾಡ್ಕೊಳಕ್ ಅಮೇರಿಕಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ಕೆಲಸ ಇದೆ ಅಂತಂದ, ಕರ್ಕೊಂಬಂದೆ ಅಣ್ಣಯ್ಯ. ಹ್ಮ್, ಸರಿ ಸರಿ, ಆ ರೂಮಲ್ಲಿ ಉಳ್ಕೊಳ್ಳಿ. ಆಯ್ತು ಅಣ್ಣಯ್ಯ. ಸಂಧ್ಯಲ್ಲಿ ಕೇಳಯ್ಯ. ಏನೋ ಅದು ಮಟನ್ ಗುನಿ ಅಣ್ಣಯ್ಯ, ಮಟನ್ ಗುನಿಯ. ಅದು ಒಳಗಡೆಯಿಂದ ಒಂದ್ಸರಿ ಕೂಗಿಸ್ಬಿಡ್ತಣ್ಣ. ಛೇ, ಇದೇನು ಕಾಯಿಲೆನೋ ಇಡಿಯಟ್. ಮೊದ್ಲು ಹೋಗಿ ಫ್ರೆಶ್ ಆಗು. ಆಯ್ತಣ್ಣಯ್ಯ. ಬರೋ ಬಾ ಬಾ. ಏನು ಸಂಧ್ಯೆ ಎಲ್ಲಿದ್ದಾಳೆ ಅಂತ ಕೇಳ್ಕೋಬೇಕಾ? ಏನೋ ಏನೋ, ಸಂಧಿನ ಹೆಸರು ನಮ್ಮ ಮಣ್ಣನ್ನ ಸಾಯಿಸ್ಬಿಡ್ತಾನೆ ಕಣೋ. ಬೇಡ ಬೇಬಿ, ಬೇಡ ಬೇಬಿ, ಹೊಡಿ ಬೇಡ ಬೇಬಿ. ಓವರ್ ರಾಕ್ಟಿಂಗ್ ಮಾಡ್ಬೇಡ, ನಾನಿನ್ ಹೊಡೆಯಕ್ಕಾಗುತ್ತೇನೋ. ನಾನೇ ಹೊಡ್ಕತೀನಿ, ನಾನೇ ಹೊಡ್ಕತೀನಿ, ಹುಡ್ಕತೀನಿ, ನಾನೇ ಹೊಡ್ಕತೀನಿ. ಅಲ್ಲೇನೋ ಮಾಡ್ತಾ ಇದೀಯಾ? ಅಟ್ಲೀಸ್ಟ್ ನಾನು ಹುಡ್ಕತ್ತಾ ಇದ್ರೆ ನಿಲ್ಲಿಸ್ಬೇಕು ಅಂತ ಹಿಂಗ್ ಅನಿಸ್ತಾ ಇಲ್ವಾ? ಸಂಧ್ಯಾ ನೋಡ್ಬೇಕು ಅನಿಸ್ತಿದೆ. ಸಂಧ್ಯಾ ಸಂಧ್ಯಾ ಸತ್ಯಾ ಸತ್ಯಾ ಸಂಧ್ಯಾ ಎಲ್ಲಿ ಕಟ್ಬಿದ ನನಗೆ ಸತ್ಯಾ ಸತ್ಯಾ ಸತ್ಯಾ. ಸಂಧ್ಯಾ ಬರೋದ್ರೊಳಗೆ ಇವ್ನು ಸತ್ತೇ ಹೋಗ್ತಾನೋ ಏನೋ. ಹೇಳಿದ ತಕ್ಷಣ ಹೊಟ್ಟೋದ್ನಲ್ಲ. ಹೇ ನೀನು? ಎಸ್ ನಾನೇ, ಇದು ನಿಜಾನೇ. ನೀನ್ ಇಲ್ಲಿಗೆ ಯಾಕೆ ಬಂದೆ? ಬರೋ ತರ ಮಾಡ್ತೀಯಲ್ಲ ನೀನು, ನೀನು ಒಂಥರ ಮ್ಯಾಗ್ನೆಟ್ ಇದ್ದಂಗೆ ಹಂಗೆ ಅಟ್ರಾಕ್ಟ್ ಮಾಡ್ಬಿಡ್ತೀಯ. ಮೊದ್ಲಿಲ್ಲಿಂದ ಹೊರಟೋಗು ಪ್ಲೀಸ್. ನೀನ್ ಹೇಳ್ಬೇಕಾದ್ ಹೇಳು, ನಾನು ಹೊರಟೋಗ್ತೀನಿ. ನಾನೇನ್ ಹೇಳ್ಬೇಕು ನಿಂಗೆ? ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ. ನೀನ್ ಗೊತ್ತಿಲ್ಲ ಅನ್ನೋದ್ರಲ್ಲೇ ಎಲ್ಲ ಗೊತ್ತಿದೆ. ನಾನ್ ನಿನ್ ಹತ್ರ ಮಾತಾಡ್ತಿರೋದು, ನಮ್ಮ ಅಣ್ಣಂಗೆ ಏನಾದ್ರು ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತಾರೆ. ಏ ಅಣ್ಣಂದ್ರೆಲ್ಲ ಹಾಗೆ ಇರ್ತಾರೆ, ಲವರ್ಸ್ ಎಲ್ಲ ಹೀಗೆ ಇರ್ತಾರೆ. ನೋಡು, ನೀನ್ ಹೇಳ್ಬೇಕಾದ್ ಹೇಳು, ನಾನು ಹೊರಟೋಗ್ತೀನಿ. ನಾನ್ ಹೇಳಲ್ಲ. ನಾನ್ ಹೋಗಲ್ಲ. ಅಯ್ಯೋ, ಹಾಗ್ ನೋಡ್ಬೇಡೆ, ನಿನ್ ಕಣ್ಣಿಕ್ಕ ಅರ್ಥಪುಡಿ ಹಾಕ. ಈಗ ನೋಡಿ ನೋಡಿನೇ, ಕಾವೇರಿ ನದಿ ತರ ಆರಾಮಾಗಿ ಮೈಸೂರಲ್ಲಿ ಹರ್ಕೊಂಡಿದ್ದೆ. ನನ್ನ ಬಾಳಲ್ಲಿ ಸುನಾಮಿ ಎಬ್ಬಿಸ್ಬಿಟ್ಟಿಯಲ್ಲೆ ನಿನ್ನ. ನೀವ್ ಯಾವಾಗ ಬಂದ್ರಿ? ಅಯ್ಯೋ ಬಿಡಮ್ಮ, ಈಗೆಲ್ಲ ಯಾಕೆ ಮರ್ಯಾದೆ? ಬಾರೋ, ನಮ್ಮ ಅಣ್ಣ ಬಂದಿರ್ ಬಾರೋ. ಯಾವನ್ ಬರಲ್ಲ, ಸುಮ್ನೆ ನೀನು ಮನೆ ತೋರ್ಸಂಗ್ ಕರ್ಕೊಂಡ್ ಬಂದ್ ಬೆಡ್ರೂಮ್ ಗೆ ನುಗ್ಗಿದ್ಯಾ? ಅಪ್ಪ, ನೀನ್ ದೊಡ್ಡ ಮನ್ಸಗಣಕ್ಕೆ ನಿನ್ ಕಾಲಿಗೆ ಬೀಳ್ತೀನಿ. ಕಾಲಿಗೆ ಬಿದ್ರು ಬೇಡ ಅನ್ನಲ್ಬಾ? ಸಂಧ್ಯಾ, ನಾನ್ ಸುಮ್ನೆ ಇಲ್ಲಿಗೆ ಬಂದಿಲ್ಲ, ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿರೋದು. ಈಗೆಲ್ಲ ಯಾಕೋ ಚಾಲೆಂಜ್ ನಡೆಯೋ, ನೀನು ಹೋಗಮ್ಮ, ನಡೆಯೋ ನಡೆಯೋ, ನಮ್ಮ ಅಣ್ಣ ಸಾಯಿಸ್ಬಿಡ್ತಾನೆ, ನಡೆಯೋ. ಅಮೇರಿಕನ್ ಮಾರ್ಬಲ್, ಇದು ಇಟಾಲಿಯನ್ ಮಾರ್ಬಲ್. ಇಟಾಲಿಯನ್? ಇದು ಇಟಾಲಿಯನ್ ಮಾರ್ಬಲ್ ಅಲ್ಲ, ರಾಜಸ್ಥಾನ್ ಮಾರ್ಬಲ್. ಯಾಕ ಅವ್ನಿಗೆ ಹಾಗ ಹೊಡಿತಾ ಇದ್ಯಾ? ಏನ ಇವನು, ಇವ್ನು ಹೊಡೆಯದಲ್ಲ, ಕುತ್ತಿಗೆ ಸಾಯಿಸ್ಬಿಡ್ಬೇಕು. ಇದನ್ನ ಡಬ್ಬ ರಾಜಸ್ಥಾನ್ ಮಾರ್ಬಲ್ ಅಂತಾನೆ? ಇಂತ ಮನೆ ನೋಡಿದ್ಯ ನೀನು? ಅಣ್ಣ ನೀನು ಹೋಗೋಣ, ನೀನು ಹೋಗೋಣ. ಏನು ಡಬ್ಬ ರಾಜಸ್ಥಾನ್ ಮಾರ್ಬಲ್ ಅಂತಾನೆ? ಏನ್ ತಿಳ್ಕೊಬಿಡಿದ್ಯಾ ನಮ್ಮ ಅಣ್ಣ? ಏನ್ ಹೇಳಲೇ ಇಲ್ಲ. ಆಮೇಲೆ ಹೇಳ್ತೀಯ?